ಗೃಹಲಕ್ಷ್ಮಿ ನಾಲ್ಕನೆಯ ಕಂತಿನ ಹಣ ಇನ್ನೂ ಬಂದಿಲ್ಲ, ಇವಾಗಲೇ ಐದನೆಯ ಕಂತಿನ ಹಣ ಬಂದಿದೆ ಅಂತ ತುಂಬ ಜನರು ಹೇಳ್ತಾ ಇದ್ದಾರೆ ಅಂತ ತುಂಬ ಅಂದರೆ ತುಂಬ ಕಾಮೆಂಟ್ಗಳು ಬಂದಿದ್ವು. ಜೊತೆಗೆ ಸರ್, ನಮಗೆ ನಾಲ್ಕು ಮತ್ತು ಐದನೆಯ ಕಂತಿನ ಹಣ ಯಾವಾಗ ಬರುತ್ತೆ? ನಮಗೆ ಒಂದು ಎರಡು ಮೂರು ಮಾತ್ರ ಬಂದಿದೆ, ಯಾವುದೇ ರೀತಿ ಈ ನಾಲ್ಕನೆಯ ಕಂತು ಹಣ ಇನ್ನೂ ಕೂಡ ಬಂದಿಲ್ಲ. ಸರ್, ನಾವೇನಾದರೂ ರಾಂಗ್ ಮಾಡಿದ್ದೇವೆ? ಜೊತೆಗೆ ನಮಗೆ ಯಾವಾಗ ಬರುತ್ತೆ? ಇವೆಲ್ಲವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಜೊತೆಗೆ ನೋಡಿ ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ನಿಮಗೆ ಕಾದಿದೆ ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ. ಏನು ಅಂತಂದರೆ, ಹೌದು, ಈ ನಾಲ್ಕು ಮತ್ತು ಐದನೆಯ ಕಂತಿನ ಹಣವನ್ನು ಇವರು ಸೇಮ್ ಟೈಮಿಂಗಿಗೆ ಹಾಕ್ತಾ ಇರುವಂಥದ್ದು ಒಂದು ನಿಜವಾಗಿರುವಂತಹ ಒಂದು ಮಾಹಿತಿಯಾಗಿದೆ. ಯಾಕಂತಂದರೆ ನಿನ್ನೆ ಹಣ ಅನ್ನೋದು ಬಂದಿದೆ. ನಾನು ಎಲ್ಲವನ್ನು ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನೋಡಿ, ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ, ಕೊನೆವರೆಗೂ ನೋಡಿ, ಕೊನೆವರೆಗೂ ನೋಡಿ, ಕೊನೆವರೆಗೂ ನೋಡಿ, ಕೊನೆವರೆಗೂ ನೋಡಿ. ಇದೊಂದು 4 ನಿಮಿಷದ ವೀಡಿಯೋ ಆಗ್ಬೋದು, ಸೊ ಏನೂ ಆಗೋದಿಲ್ಲ. ಸೊ ಈ ವಿಡಿಯೋ ನೀವು ಕೊನೆವರೆಗೂ ನೋಡೋದ್ರಿಂದ ನಿಮಗೆ ಒಂದು ಅಂಡರ್ಸ್ಟ್ಯಾಂಡ್ ಅನ್ನೋದಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ವಾಚ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೇನೆ. ಓಕೆ, ನೋಡಿ, ಈ ವಿಡಿಯೋದಲ್ಲಿ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನೊಂದು ಚಿಕ್ಕ ಅಂದರೆ ಚಿಕ್ಕ ರಿಕ್ವೆಸ್ಟ್ ಇದೆ. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಈಗಲೇ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ಸೊ ನಾವು ನಿಮಗೆ ಒರಿಜಿನಲ್ ಕಂಟೆಂಟನ್ನೇ ಕೊಡೋದು, ಯಾವುದೇ ರೀತಿ ಫೇಕ್ ನ್ಯೂಸನ್ನು ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬರುತ್ತೆ, ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ನಿಮಗೆ ಈಸಿಯಾಗಿ ತಲುಪ್ತವೆ ಅಂತ ಹೇಳ್ಬಹುದು. ಓಕೆ, ಇವಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಸೊ ಇನ್ನೂ ಒಂದು ರಿಕ್ವೆಸ್ಟ್ ಇದೆ. ಸೊ ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ನಾನು ಈ ವಿಡಿಯೋಕ್ಕೆ ಒಂದು 450 ಲೈಕ್ಸನ್ನು ನಿಮ್ಮಿಂದ ಕೇಳ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬರು ಕೂಡ ಮಾಡಿ, ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಲೈಕ್ಸ್ ಆಗೇ ಆಗುತ್ತೆ. ಓಕೆ, ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಓಕೆ, ಇವಾಗ ವಿಷಯಕ್ಕೆ ಬರೋಣ. ಹೌದು ವೀಕ್ಷಕರೇ, ನಿಮಗೆ 4ನೇ ಕಂತು ಜೊತೆಗೆ 5ನೇ ಕಂತು ಎರಡೂ ಕೂಡ ಸೇಮ್ ಟೈಮಿಂಗಿಗೆ ಹಣವನ್ನು ಹಾಕ್ತಾ ಇರುವಂಥದ್ದು ನಿಜವಾಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಇದು ಗುಡ್ ನ್ಯೂಸ್ ಆಗಿರುತ್ತೆ. ನಾನಿಲ್ಲಿ ನಿಮಗೆ ಪ್ರೂಫನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಇದು ನಿನ್ನೆ ಬಂದಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಸೊ ನಿನ್ನೆ ಯಾವ ಜಿಲ್ಲೆಯವರಿಗೆ ಬಂತು ಮತ್ತು ಇವತ್ತು ನಾಳೆ ಯಾವಾಗ ಬರುತ್ತೆ, ನಿಮ್ಮ ಯಾವ ಜಿಲ್ಲೆ ಮತ್ತು ನಿಮಗೆ ಈ ಹಣ ಅನ್ನೋದು ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಸೊ ಬೇಗ ಬೇಗ ಯಾರಿನ್ನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಓಕೆ, ನೋಡಿ, ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಂತಲೇ ಹೇಳಬಹುದು, ಬಿಕಾಸ್ ಇವತ್ತು ನಾಳೆ ಹಬ್ಬ ಇರಬಹುದು. ಹಾಗಾಗಿ ಇವರು ಬೇಗನೆ ಈ ಹಣವನ್ನು, 5ನೇ ಕಂತಿನ ಹಣವನ್ನು ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಭರ್ಜರಿ ಗುಡ್ ನ್ಯೂಸು ಇದಾಗಿರುತ್ತೆ. ಈ ಎರಡೂ ಕಂತಿನ ಹಣ ಕೂಡ ನಿಮಗೆ ಸೇಮ್ ಟೈಮಿಂಗಿಗೆ ಹಾಕ್ತಾ ಇರುವಂಥದ್ದು ಆಲ್ರೆಡಿ ಹಾಕಿದ್ದಾರೆ. ನಾನು ಇಲ್ಲಿ ನಿಮಗೆ ಪ್ರೂಫ್ ಕೂಡ ತೋರಿಸ್ತಾ ಇದ್ದೇನೆ, ಮತ್ತೊಮ್ಮೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಓಕೆ ಸರ್, ಹಾಕಿದ್ದಾರೆ. ಓಕೆ, ನಮಗೆ 4ನೇ ಕಂತಿನ ಹಣ ಇನ್ನೂ ಬಂದೇ ಇಲ್ಲ ಅಂತ ನೀವು ಕೇಳ್ಬೋದು. ಸೊ ನೋಡಿ, ನಾನು ಅದೇ ನಿಮಗೆ ಈ ವಿಡಿಯೋದಲ್ಲಿ ಮತ್ತೆ ಮತ್ತೆ ತಿಳಿಸ್ತಾ ಇದ್ದೀನಿ. 4 ಮತ್ತು 5 ಎರಡೂ ಕೂಡ ಇವರು ಸೇಮ್ ಟೈಮಿಂಗಿಗೆ ಹಾಕ್ತಾ ಇರುವಂಥದ್ದು ಒಂದು ನಿಜವಾಗಿರುವಂತಹ ಮಾಹಿತಿ ಆಗಿರುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಹಣ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗಲೇ 1, 2, 3 ಯಾರ್ಯಾರಿಗೆ ಬಂದಿದೆ, ಈ 4 ಮತ್ತು 5 ಎರಡೂ ಕೂಡ ಒಂದೇ ಬಾರಿಗೆ, ಅಂದರೆ ಎರಡೂ ಕೂಡ ಸೇಮ್ ಟೈಮಿಂಗಿಗೆ ನಿಮಗೆ ಈ ಹಣ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಗುಡ್ ನ್ಯೂಸು. ಜೊತೆಗೆ ನಮಗೆ ಇದು ಯಾವಾಗ ಬರುತ್ತೆ ಸರ್? ನಮಗಿನ್ನೂ ಇದು ಬಂದಿಲ್ಲ. 4 ಸಾವಿರ ರೂಪಾಯಿ ಕೂಡ ಸೇಮ್ ಟೈಮಿಂಗಿಗೆ ಕ್ರೆಡಿಟ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಇದೊಂದು ನಂಬಬಹುದಾ ನಾವು ಅಂತ ನೀವು ಕೇಳ್ಬೋದು. ನೋಡಿ, ಹೌದು ವೀಕ್ಷಕರ, ಈ 4,000 ರೂಪಾಯಿಯನ್ನು ಕೂಡ ಇವರು ಸೇಮ್ ಟೈಮಿಂಗಿಗೆ ಹಾಕಿರುವಂಥದ್ದು ಒಂದು ಭರ್ಜರಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಂತಲೇ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇರೋದು. ನೋಡಿ, ನಿಮಗೆ ಇದು ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಸೊ ಇವರು ಯಾವ ಯಾವ ಜಿಲ್ಲೆಗಳಿಗೆ 4 ಮತ್ತು 5ನೇ ಕಂತಿನ ಹಣವನ್ನು ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿಯೊಂದಿಗೆ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಾನು ಹೇಳುವಂತಹ ಜಿಲ್ಲೆಗಳನ್ನು. ನೋಡಿ, ಚಿತ್ರದುರ್ಗ, ಚಾಮರಾಜನಗರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು, ಉಡುಪಿ, ಹಾಸನ, ಮಂಡ್ಯ, ದಾವಣಗೆರೆ, ಕೊಡಗು, ತುಮಕೂರು, ಬೆಂಗಳೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಇವೆರಡಕ್ಕೂ ಕೂಡ ಬೆಂಗಳೂರಲ್ಲಿ ಹಾಕ್ತಾ ಇರುವಂಥದ್ದು ಸ್ಪೆಷಲಾಗಿ 5ನೇ ಕಂತಿನ ಹಣವನ್ನು ಇವರು ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನೊಮ್ಮೆ ಹೇಳ್ತೇನೆ, ಕರೆಕ್ಟಾಗಿ ಎಲ್ಲರೂ ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ. ಚಿತ್ರದುರ್ಗ, ರಾಮನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಮೈಸೂರು, ಉಡುಪಿ, ಹಾಸನ, ಮಂಡ್ಯ, ಕೊಡಗು, ದಾವಣಗೆರೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ, ಇವಿಷ್ಟು ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಈ 4 ಮತ್ತು 5ನೆಯ ಕಂತಿನ ಹಣ ಸೇಮ್ ಟೈಮಿಂಗಿಗೆ ಬರುವಂಥದ್ದು. ನೀವು ಅನ್ಕೋಬೋದು, ಸರ್ ನಮಗೆ ಇವಾಗಲೇ 4ನೇ ಕಂತಿನ ಹಣ ಬಂದಿದೆ ಅಂತ. ಯಾರಿಗೆ 4ನೇ ಕಂತಿನ ಹಣ ಬಂದಿದೆ ಅವರಿಗೆ ಎರಡೂ ಬರೋದಿಲ್ಲ, ಒಂದು ಬರುತ್ತೆ, ಯಾವುದು 5ನೇ ಕಂತಿನ ಹಣ. ಸೊ ಯಾರ್ಯಾರಿಗೆ 4ನೇ ಕಂತು ಮತ್ತು 5ನೇ ಕಂತು ಬಂದಿಲ್ಲ ಅವ್ರಿಗೆ ಮಾತ್ರ ಈ 4,000 ರೂಪಾಯಿ ಅನ್ನೋದು ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ನಿಮಗೆ ಈ ಹಣ ಅನ್ನೋದು ಇನ್ನೂ ಬಂದಿಲ್ಲ ಅಂತಂದರೆ ಏನೂ ಕೂಡ ಇಲ್ಲಿ ಹೆದರುವಂತಹ ಅವಶ್ಯಕತೆ ಇಲ್ಲ ಅಂತ ನಾನು ನಿಮಗೆ ತಿಳಿಸ್ತೇನೆ. ಸೊ ಪ್ರತಿಯೊಬ್ಬರು ಕೂಡ ಕಾಯಲೇಬೇಕಾಗುತ್ತೆ. ಸೊ ಇವತ್ತು ನಾಳೆ ನಾಡಿದ್ದು ಈ 3 ದಿನದೊಳಗಡೆಗಾಗಿ ನಿಮ್ಮ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಹಣವನ್ನು ಹಾಕ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ಜಿಲ್ಲೆಯಲ್ಲಿ ಇರುವಂತಹ ನಿಮ್ಮ ರಿಲೇಷನ್ಸು, ಫ್ಯಾಮಿಲೀಸು, ನಿಮ್ಗೆ ಯಾರಾದರೂ ಗೊತ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ತಿಳಿಸಿ. ಹೀಗೆ ನಿಮಗೆ 4ನೇ ಕಂತಿನ ಹಣ ಎಷ್ಟು ದಿನ ಬಂದಿರಲಿಲ್ಲ, ಬಟ್ ಇವತ್ತು ಅದು ಬರ್ತಾ ಇದೆ, ಜೊತೆಗೆ 5ನೇ ಕಂತಿನ ಹಣ ಕೂಡ ಬರ್ತಾ ಇದೆ ಅಂತವ್ರಿಗೂ ನೀವು ತಿಳಿಸ್ಬಹುದು. ಸೊ ಇದೊಂದು ಒರಿಜಿನಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ನೀವು ಈ ವಿಡಿಯೋ ಮುಖಾಂತರ ನೋಡಿ, ಈ 1, 2, 3 ಆಲ್ರೆಡಿ ಬಂದಿದೆ, 4, 5 ಯಾಕೆ ಬಂದಿಲ್ಲ ಅನ್ನೋದು ಗೊತ್ತಾಯಿತು. ಜೊತೆಗೆ 4, 5 ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ಕೂಡ ನಿಮಗೆ ಗೊತ್ತಾಯಿತು. ಜೊತೆಗೆ ಈ 4 ಬಂದಿರೋರಿಗೆ
ಈ ಐದನೇ ಕಂತಿನ ಹಣ ಮಾತ್ರ ಬರ್ತಾ ಇದೆ ಅಂತಲೂ ಕೂಡ ನಿಮಗೆ ಗೊತ್ತಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ, ನೀವೆಲ್ಲರೂ ಕೂಡ ಕಾಮೆಂಟ್ಸ್ ಮಾಡ್ಬೋದು. ಬಟ್ ನಾನು ನಿಮಗೆ ರಿಪ್ಲೈ ಮಾಡಲಿಕ್ಕೆ ಹೋದರೆ ಇವಾಗ ನಾನು ಒಬ್ಬರಿಗೆ ರಿಪ್ಲೈ ಮಾಡಿ ಇನ್ನೊಬ್ಬರಿಗೆ ರಿಪ್ಲೈ ಮಾಡಲಿಲ್ಲ ಅಂತಂದರೆ ಸೊ ನನಗೆ ನೀವು ಬೈತೀರಾ, ಹಾಗಾಗಿ ನಾನು ಯಾರಿಗೂ ಕೂಡ ರಿಪ್ಲೈ ಮಾಡ್ತಾ ಇಲ್ಲ. ಸೊ ನೀವು ಪ್ರತಿಯೊಬ್ಬರು ಕೂಡ ನನಗೆ ಕಾಮೆಂಟ್ ಮಾಡಿ, ನಿಮ್ಮೆಲ್ಲರ ಕಾಮೆಂಟನ್ನು ನಾನು ಓದೇ ಓದ್ತಾನೆ, ನೋಡಿಬಿಟ್ಟು ನಿಮ್ಮ ಏನು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಒಂದು ಪ್ರತ್ಯೇಕವಾಗಿ ವೀಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾನೆ. ಓಕೆ, ಈ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ನಿಮಗೆ ಒರಿಜಿನಲ್ ಕಂಟೆಂಟ್ ಕೊಡ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಕಾಯ್ತಾ ಇರಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಶುಭ ದಿನ.